ತಮ್ಮ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಬೇರೆಯವರ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳಲು ಹೆಚ್ಚು ಆಸಕ್ತರೂ ಆಗಿರ್ತಾರೆ, ಉತ್ಸುಕರೂ ಆಗಿರ್ತಾರೆ. ಆದರೆ ಇಲ್ಲಿಯ ಒಂದು ವಿಧಾನದಿಂದ ನಾವು ನಮ್ಮ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಬೋದು. ಬಾಡಿ ಲ್ಯಾಂಗ್ವೇಜ್, ಹಾವಭಾವಗಳ ಬಗ್ಗೆ ನಡೆದಿರುವಂಥ ಒಂದು ಅಧ್ಯಯನದ ಆಧಾರದ ಮೇಲೆ ವಿಷಯಗಳನ್ನು ತಯಾರಿ ಮಾಡಿದ್ದಾರೆ. ಇದು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದ ವಿಷಯವನ್ನು ಹೇಳುತ್ತೆ. ಹಾಗೆ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ದರೆ ಚಿತ್ರದಲ್ಲಿರೋ ನೆರಳುಗಳಲ್ಲಿ ನಿಮಗೆ ಯಾವುದು ತುಂಬಾ ಯಶಸ್ವಿ ಮಹಿಳೆಯದು ಅನಿಸುತ್ತೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಮೂರನೇ ನೆರಳು ಅತ್ಯಂತ ಯಶಸ್ವಿ ಅಂತ ನೀವು ಅಂದ್ಕೊಂಡಿದ್ರೆ ನೀವು ತುಂಬಾ ತರ್ಕಬದ್ಧವಾಗಿ ಯೋಚನೆ ಮಾಡ್ತೀರಿ ಅಂತ ಅರ್ಥ. ಯಾವುದೇ ಮಾರ್ಗ ಆರಿಸಿಕೊಳ್ಳುವ ಮೊದಲು ಅದರ ಬಗ್ಗೆ ವಿವರವಾಗಿ ವಿಶ್ಲೇಷಣೆ ಮಾಡ್ತೀರಾ? ಅದಕ್ಕೆ ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಹೆಚ್ಚು ಸಮಯ ತಗೋತೀರಿ. ಆದರೆ ನೀವು ತೆಗೆದುಕೊಳ್ಳೋ ನಿರ್ಧಾರ ಯಾವಾಗಲೂ ಸರಿಯಾಗಿರುತ್ತೆ. ಇನ್ನು ಎರಡನೇದು ಮೊದಲನೇ ನೆರಳು. ಅತ್ಯಂತ ಯಶಸ್ವಿ ಅಂತ ನೀವು ಅಂದ್ಕೊಂಡಿದ್ರೆ, ಮೊದಲು ಹೆಣ್ಣು ಅತ್ಯಂತ ಯಶಸ್ವಿ ಅಂತ ನೀವು ಭಾವಿಸ್ತಾ ಆ ನೆರಳನ್ನು ಒಪ್ಪಿದರೆ, ನೀವು ಹೊಸ ಸವಾಲುಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಹಿಂಜರಿಯದೇ ಇರುವ ಒಬ್ಬ ಆತ್ಮವಿಶ್ವಾಸದ ವ್ಯಕ್ತಿಯಾಗಿದ್ದೀರಾ. ಪ್ರತಿ ಸವಾಲನ್ನು ನೀವು ಆಶಾವಾದ, ಉತ್ಸಾಹ ಹಾಗೂ ವಿಶ್ವಾಸದೊಂದಿಗೆ ಎದುರಿಸುತ್ತೀರಿ. ನೀವು ಗೌರವಾನ್ವಿತ ವ್ಯಕ್ತಿ ಎನಿಸಿಕೊಳ್ಳಲು ತುಂಬಾ ಕಷ್ಟಪಡ್ತೀರಾ. ನಿಮಗಿಂತ ಬೇರೆ ಯಾರೂ ಉತ್ತಮರಾಗಿರೋದಕ್ಕೆ ನೀವು ಅವಕಾಶ ಮಾಡಿಕೊಡೋದಿಲ್ಲ. ಇನ್ನು ಮೂರನೇದಾಗಿ ಎರಡನೇ ನೆರಳು. ಅತ್ಯಂತ ಯಶಸ್ವಿ ನೆರಳು ಎರಡನೇದು ಅಂತ ನೀವು ಭಾವಿಸಿದರೆ, ನಿಮ್ಮ ಬುದ್ಧಿಗಿಂತ ನಿಮ್ಮ ಮನಸ್ಸು ನಿಮ್ಮ ಮೇಲೆ ಹಿಡಿತ ಹೊಂದಿದೆ. ನೀವು ನಿಮ್ಮ ಬುದ್ಧಿ ಹೇಳೋ ಮಾತಿಗಿಂತ ನಿಮ್ಮ ಮನಸ್ಸಿನ ಮಾತೇ ಕೇಳೋದು. ಬಹುತೇಕ ಸಮಯದಲ್ಲಿ ನೀವು ಸರಿಯಾಗಿರ್ತೀರಿ. ಯಾವುದೇ ತರ್ಕವನ್ನು ನೀವು ಒಪ್ಪಿಕೊಳ್ಳೋದಿಲ್ಲ. ನೀವು ಎಲ್ಲ ವಿಷಯವನ್ನು ತುಂಬಾ ಚೆನ್ನಾಗಿ ಗ್ರಹಿಸ್ತೀರಾ, ಹಾಗೆಯೇ ಅನುಸರಿಸುತ್ತೀರಿ. ನಿಮ್ಮನ್ನು ಅಷ್ಟು ಸುಲಭವಾಗಿ ಮರಳು ಮಾಡೋಕ್ಕಾಗಲ್ಲ. ಇನ್ನು ನಾಲ್ಕನೇ ನೆರಳಿನ ಬಗ್ಗೆ ಬಂದಾಗ, ನಾಲ್ಕನೇ ನೆರಳು ಅತ್ಯಂತ ಯಶಸ್ವಿ ಅಂತ ನೀವು ಅಂದ್ಕೊಂಡ್ರೆ, ನಿಮಗೆ ಅತಿಯಾದ ಮಹತ್ವಾಕಾಂಕ್ಷೆ ಇಲ್ಲ, ಆದರೆ ನಿಮಗೆ ನಿಮ್ಮ ಸಾಮರ್ಥ್ಯ ಏನು, ಏನು ಸಾಧಿಸಬಹುದು ಅನ್ನೋದು ಚೆನ್ನಾಗಿ ಗೊತ್ತು. ನಿಮ್ಮ ಗುರಿ ಸಾಧಿಸಲು ತುಂಬಾ ಕಷ್ಟಪಡ್ತೀರ. ನಿಮ್ಮ ವಿರುದ್ಧ ಸ್ಪರ್ಧಿಸಲು ಬೇರೆ ಯಾರೂ ಇಲ್ಲ ಎನ್ನುವುದು ನಿಮಗೆ ಗೊತ್ತು. ಹೀಗಾಗಿ ನೀವು ಪ್ರತಿನಿತ್ಯ ಇನ್ನು ಉತ್ತಮರಾಗೋ ಪ್ರಯತ್ನ ಮಾಡ್ತೀರಿ. ಹೊಸ ಹೊಸ ಸವಾಲುಗಳನ್ನು ಸ್ವೀಕರಿಸೋದಕ್ಕೆ ನೀವು ತೊಂದರೆ ಇಲ್ಲ, ಆದರೆ ಅದನ್ನು ಎದುರಿಸಲು ನಿಮ್ಮ ಕಂಫರ್ಟ್ ಜೋನ್ ಬಿಟ್ಟು ಹೊರಕ್ಕೆ ಬರೋರಲ್ಲ. ಈ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳಲು ಈ ವಿಧಾನವನ್ನು ಪ್ರಯೋಗಿಸಿ ಮತ್ತು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.